ನಮಸ್ಕಾರ, ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈಯ ಖ್ಯಾತ ಹಿರಿಯ ಕವಿ, ಸಾಹಿತಿ, ನಿವೃತ್ತ ಶಿಕ್ಷಕರಾದ ಪಿ ಎಸ್ ಕುರ್ಕಲರು ನವೆಂಬರ್ 12ರಂದು ಮುಂಜಾನೆ ಬೊರುವೆಲಿಯ ತಮ್ಮ ಸ್ವಗೃಹದಲ್ಲಿ ನಿಧನ ಹೊಂದಿದರು. ಹಾಡುವ ಕವಿ ಎಂದೇ ಖ್ಯಾತರಾದ ಬಿ ಎಸ್ ಕುರ್ಕಲರು ಹಲವಾರು ಕೃತಿಗಳನ್ನು ಪ್ರಕಟಿಸಿದ್ದರು. ಅವರ ಕುರಿತು 5 ಗೌರವ ಗ್ರಂಥಗಳು ಪ್ರಕಟಗೊಂಡಿದ್ದವು ಎಂದರೆ ಕುರ್ಕಲರ ಮೇರು ವ್ಯಕ್ತಿತ್ವದ ಪರಿಚಯವಾಗುತ್ತದೆ. ಆದರ್ಶ ಶಿಕ್ಷಕರಾಗಿ ಅಪಾರ ಶಿಷ್ಯ ವೃಂದವನ್ನು ಹೊಂದಿದ ಕುರ್ಕಲರು ಸೌಮ್ಯ ಸ್ವಭಾವದ, ಸರಳ ಸಜ್ಜನಿಕೆಯ ವಿನಯಶೀಲರು. ಹಲವಾರು ಸನ್ಮಾನ ಪ್ರಶಸ್ತಿಗಳು ಅವರಿಗೆ ದೊರೆತಿದ್ದು, ತಿಂಗಳ ಹಿಂದೆ ಅಕ್ಟೋಬರ್ 14ರಂದು ಬಿಲ್ಲವರ ಅಸೋಸಿಯೇಷನ್ ಕೊಡಮಾಡಿದ ಶ್ರೀ ಗುರುನಾರಾಯಣ ಪ್ರಶಸ್ತಿ ಅವರಿಗೆ ಪ್ರಿಯವಾಗಿತ್ತು. ಅಂದು ಪ್ರಶಸ್ತಿ ಸ್ವೀಕರಿಸಿ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಕುರ್ಕಲರು, ಗುರುನಾರಾಯಣ ಸಾಹಿತ್ಯ ಪ್ರಶಸ್ತಿ ಎಂಕ ತಿಕ್ಕುಣೊಂದು ಯಾನು ಎನ್ನುದಿಲ್ಲ ಇಜ್ಜಿ, ಆಯ್ತ ಆಸೆಡ್ಲ ಆಯ್ತು ಇಜ್ಜಿ, ಆಂಡ ಎಂಕಿತ್ತ ತಿಕೊಂಡು ಭಾರಿ ಸಂತೋಷ ಅಂಡ ದೇಗನಾಗ ಸ್ವಾಮಿ ಗುರುನಾರಾಯಣರ ನಮ್ಮೆತ್ತು ಎಂಕ ಭಾರಿ ಮಲ್ಲ ಭಕ್ತಿಲ ಅಭಿಮಾನಲ ಆಸಕ್ತಿಲ ಅವು ಎಲ್ಲಿಡ್ದಿಂಚಿಲ್ಲ ಬೋದಿನ ಎಂಕಲ್ಲ ಪಪ್ಪನ ಮೂಲಕ ಬೋದಿನ ಅಂಚಾದ ಎನಿಕ್ ಗುರುನಾರಾಯಣ ಸಾಹಿತ್ಯ ಪ್ರಶಸ್ತಿ ಎಂಕ ಒಂಜಿ ಪ್ರಸಾದ ರೂಪೋಡೆ ಎಂಕ ಬತ್ತಂಡು ಎಂಕ ಭಾರಿ ಸಂತೋಷ ಅಂಡ್ರಿ. ಯಾನ ಪ್ರಾಂಜಲ ಮನಸ್ಸಿಡವೇನೆ ಗೀತೊಂದ್ರಿಗೆ ಬಹುದೆ ನಿಗಲೆ ಮಾತೇರಿಲ್ಲ ಎಡ್ಡಾವಡು. ಅಗಲಿದ ಬಿ ಎಸ್ ಕುರ್ಕಲರ ದಿವ್ಯಾತ್ಮಕ್ಕೆ ಮುಂಬೈ ನ್ಯೂಸ್ನ ನಿರ್ಮಾಪಕರಾದ ಕುಮಾರ್ ಬಂಗೇರ ಹಾಗೂ ಮುಂಬೈ ನ್ಯೂಸ್ ಪರಿವಾರ ಚಿರಶಾಂತಿ ಕೋರುತ್ತದೆ.